Unacademy. Let's crack it. ನಾನು ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟೆ ಸರ್. ನಾನು ಕನ್ನಡಕ್ಕೆ 100 ಇದೆ, ಅಟ್ ಲೀಸ್ಟ್ ಒಂದು 90 ಹೆಚ್ಚು ಮಾರ್ಕ್ಸ್ ಅನ್ನ ತೆಗೆಯೋದು ನನ್ನ ಏಮ್ ಆಗಿತ್ತು. ಅದಕ್ಕೋಸ್ಕರನೇ ಅಂತ ನಾನು ಅನಕಾಡೆಮಿಯಲ್ಲಿ ಸುಂದರ ಸರ್ ಕ್ಲಾಸ್ ಆಗಿರ್ಬೋದು, ವೆಂಕಟೇಶ್ ಸರ್ ಕ್ಲಾಸು, ಭೀಮಾಶಂಕರ್ ಜೋಶಿ ಸರ್ ಕ್ಲಾಸು, ಎಲ್ಲ ಕ್ಲಾಸನ್ನು ತಗೊಳ್ಳೋಕೆ ಶುರು ಮಾಡಿದೆ. ಪ್ರತಿದಿನ ಮಿಸ್ ಮಾಡಿದೆ ಅವ್ರ ಕ್ಲಾಸನ್ನು ನೋಡೋದಕ್ಕೆ, ಮತ್ತು ಆಗಲಿಲ್ಲ ಅಂದರೆ ರೆಕಾರ್ಡೆಡ್ ಕ್ಲಾಸಸ್ಸನ್ನು ನೋಡೋತ್ತ ನಾನು ಶುರು ಮಾಡಿಕೊಂಡೆ. ಜಿ ಕೆ ಅನ್ನೋದು ಸಾಗರ ಸರ್, ಅದನ್ನು ಎಷ್ಟು ಓದಿದ್ರೂ ಮುಗಿಯೋದಿಲ್ಲ, ಎಷ್ಟು ಮಾಡಿದ್ರು ಕಮ್ಮಿನೇ ಅನಿಸುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಜಿ ಕೆಗೆ ಸಂವಿಧಾನ ಅನ್ನೋದಿದೆ, ಸಂವಿಧಾನಕ್ಕೋಸ್ಕರ ನಾನು ಶರಣೆಯ ಭಂಡಾರಿ ಮಠದ ಸರ್ನ ರೆಗ್ಯುಲರ್ ಆಗಿ ಕೇಳ್ತಿದ್ದೆ, ಪ್ರತಿನಿತ್ಯ ಕೇಳ್ತಿದ್ದೆ. ಹಾಗೆ ಜಿಯೋಗ್ರಫಿ ಕೂಡ ಅವ್ರದೇ ಕೇಳ್ತಿದ್ದೆ. ಇತಿಹಾಸ ನಾನು ನಿಮ್ಮದು ಕೇಳ್ತಾ ಇದ್ದೆ, ಅವ್ರದ್ದು ಕ್ಲಾಸಸ್ಸನ್ನು ಫಾಲೋ ಮಾಡ್ತಾ ಇದ್ದೆ. ಯಾಕೆಂದರೆ ನನಗೆ ಯಾವುದು ಚೆನ್ನಾಗಿರ್ಬೋದು, ಇನ್ನೂ ಚೆನ್ನಾಗಿ ಯಾರು ಕೊಡ್ಬೋದು, ಬೇರೆ ಬೇರೆ, ಯಾಕೆಂದರೆ ಮಿಡಿವಲ್ಲು, ಏನ್ಷಿಯಂಟು ಇವೆಲ್ಲ ಡಿವಿಷನ್ಸ್ಗಳಿದ್ದಾವೆ, ಯಾರು ಕೊಟ್ಟರು ಕೂಡ ನಾನು ಡಿವಿಷನ್ ಆಗುತ್ತೆ, ಕೇಳೋಣ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಣ, ಆ ಥರ ಇದು ಮಾಡಲಿಲ್ಲ. ನಾನು ಎಲ್ಲದನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲ ಕೇಳಿದ್ದು ಕಲಿ, ರಿವಿಷನ್ ಆದಂಗೆ ಆಯಿತು. ನನ್ನ ಜೊತೆ ಜೊತೆಗೆ ಬೇರೆ ಸಬ್ಜೆಕ್ಟ್ಗಳಿಗೂ ಕೂಡ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮೂಲತಃ ವಿಜ್ಞಾನ ವಿಭಾಗದಿಂದ ಬಂದಿರೋದ್ರಿಂದ ನಾನು ವಿಜ್ಞಾನಕ್ಕೆ ನಾನು ಇಷ್ಟು ಓದಿದರೂ ಕೂಡ ಇಂಜಿನಿಯರಿಂಗು ಮತ್ತು ಇಷ್ಟು ವರ್ಷದಲ್ಲಿ ಗ್ಯಾಪ್ ಆಗಿತ್ತು. ಸೊ ಅದಕ್ಕೋಸ್ಕರನೂ ಕೂಡ ಸ್ವಲ್ಪ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ಅದೊಂಥರ ಡಿವಿಷನ್ ಥರನೇ ಇತ್ತು ನನಗೆ. ವಿಜ್ಞಾನ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಸೈನ್ಸ್ ಕಷ್ಟ ಆಗಲಿಲ್ಲ ನನಗೆ, ಪೇಪರಲ್ಲಿ ಈಸಿನೇ ಆಯಿತು. ಇದು ನನ್ನ ಸಕ್ಸಸ್ ಅನ್ಬೋದು. ಎಸ್ ಸರ್.